गुड मॉर्निंग सर। मॉर्निंग। गुड मॉर्निंग चेना इद्रा सर बारे इल्ले ना चेनागिल्ल कण्या एनु इवाग एनिल्ल सर सुम्मने केळदे यो केळदे आद्रे सुम्म सुम्मने याक्रे याक हेळ्तीरा काश कोट केळ्रया अदे सर मामूलि नान कासिन विषय हेळ्तिदंगे मामूलि बंदबिट्या नान निंगे मामूलि कोडबेका इल्ल सर मत्ते इन्नेनु नान निन्न केळल्ल सर एनु केळल्ल ನೀವು ಚೆನ್ನಾಗಿದ್ದೀರಾ ಅಂತ ಕೇಳಲ್ಲ ಸರ್ ಓ ಅಂದ್ರೆ ಬರ್ಡೇ ತವಕ್ಕೆ ನಾನು ಚೆನ್ನಾಗಿರೋದು ಇಷ್ಟ ಇಲ್ಲ ನಾನು ಚೆನ್ನಾಗಿಲ್ಲದೆ ಹೋದ್ರೆ ಚೆನ್ನಾಗಿಲ್ವಾ ಸರ್ ಅಂತ ಕೇಳ್ತಾರೆ ಸರ್ ನಾನು ಹಾಗಂತ ಕೇಳಿಲ್ವಲ್ಲ ಸರ್ ನೀನು ಏನೇ ಹೇಳಿದ್ದು ನೀವು ಚೆನ್ನಾಗಿದ್ದೀರಾ ಅಂತ ಕೇಳಲ್ಲ ಅಂತಂದ್ರೆ ನೀವು ಚೆನ್ನಾಗಿಲ್ವಾ ಅಂತ ಹೇಳ್ತೀನಿ ಅಂತ ತಾನೇ ಅರ್ಥ ಸರ್ ನಾನು ಹಾಗಂತ ಕೇಳಲ್ಲ ಏನೇ ಹೇಳಿದ್ರು ಸರ್ ನೀನು ಕೇಳಲ್ಲ ಅಲ್ಲಯ್ಯ ನಾನು ಈ ಕಾಲೇಜ್ ಅಲ್ಲಿ ಸೀನಿಯರ್ ಮೋಸ್ಟ್ ಲೆಕ್ಚರರ್ ನಾನು ಎದುರುಗಡೆ ಬಂದ್ರೆ ನಾನು ಏನು ಕೇಳಲ್ಲ ಅಂತೀಯಾ ಸರ್ ನಾಗಂತ ಕೇಳಲ್ಲ ನಿಮ್ಮ ಕಾಲು ಹಿಡಿತೀನಿ ಬಿಟ್ಬಿಡಿ ಸರ್ ನಾನು ಹೋಗಬೇಕು ಈಗ ತಾನೇ ನೀನೇ ಹೇಳಿದ್ದು ನಿಮ್ಮನ್ನ ಏನು ಕೇಳಲ್ಲ ಅಂತ ಸರ್ ಬಿಟ್ಬಿಡಿ ಸರ್ ನಾನು ಬಿಟ್ರಲ್ಲ ಹೋಗ್ತೀಯಾ ಮನೆಗೆ ಹೋಗ್ತೀನಿ ಸರ್ ನೀವು ಮುಂದೆ ಕ್ಲಾಸ್ ಇಲ್ವಾ ಇದೆ ಸರ್ ಮತ್ತೆ ಮನೆಗೆ ಯಾಕೆ ಹೋಗ್ತೀಯಾ ಸರ್ ಬಿಟ್ಬಿಡಿ ನಿಮ್ಮ ಕಾಲು ಬೈತೀನಿ ಯಾ ಕ್ಲಾಸ್ ಬಿಟ್ ಮನೆಗೆ ಯಾಕೆ ಹೋಗ್ತೀಯಾ ಊಟಕ್ಕೆ ಹೋಗ್ತೀನಿ ಮುಂದೆ ತಿಂದು ಹಿಂಗಾಗಿದೆ ಇನ್ನು ತಿನ್ನಕ್ಕೆ ಹೋಗ್ತೀಯಾ ನಿನ್ನ ತಡ್ಕೊಳ್ಳೋ ಕಾಲ ಅಂತ ತಲೆ ಚಿಟ್ಟಿಡಿ ಸರ್ ಬಿಟ್ಬಿಡಿ ಏ ನಿಂತ್ಕೋ ನಿಂತ್ಕೋ ನಿಂತ್ಕೋಳೆಯಾ ಲೋ ನೀರಿದ್ದ ತಲೆನಲ್ಲಿ ಇರೋ ಬಿಸಿ ಆಗ್ಬಿಟೈತೆ ಯಾಕೆ ಏನಾಯ್ತು ಮಗ ಲೋ ಆ ಬುಜ್ಜಂಗಯ್ಯನ ಹತ್ರ ತಪ್ಪಿಸ್ಕೊಂಡು ಬರೋದು ಎಷ್ಟು ಕಷ್ಟ ಆಯ್ತು ಗೊತ್ತಾ ಕಣ ನಾನು ಹೇಳೋದು ಓಯ್ ಬುಜ್ಜಂಗಯ್ಯ ಕಣ ಅಯ್ಯೋ ಸಿಕ್ಕ್ರೆ ತಲೆ ತಿಂದಾಕ್ ಬಿಡ್ತಾನ ಕಣ ಇವತ್ತ ಮಾತಾಡ್ಸೋದು ಬೇಡ ಕಣ ನೀನು ಮಾತಾಡ್ಸಿಲ್ಲ ಅಂದ್ರೆ ಅವನು ಮಾತಾಡಲ್ವಾ ಅವನೇ ಹುಡುಕ್ಕೋ ಬಂದು ಮಾತಾಡ್ಸ್ತಾನೆ ಇವತ್ತು ಅವನಿಗೆ ರಿವರ್ಸ್ ಗೇರ್ ಹಾಕಿ ತಲೆ ತಿಂದ ಮಾಡೋಣ ರಿವರ್ಸ್ ಏಯ್ ನಕ್ಷತ್ರ ನೋಡು ಎಲ್ಲೋ ಲೆಫ್ಟ್ ಅಲ್ಲಿ ನನ್ನ ಕಾಣಿಸ್ತಾ ಇಲ್ಲ ಮಾರ್ನಿಂಗ್ ಈ ಕಡೆ ಕಣ ಎಲ್ಲೋ ನೋಡಲೇ ಓ ಅಲ್ಲ ಏನ್ರೇ ನೀವು ನಾನು ಕಾಲೇಜಿನ ಸೀನಿಯರ್ ಮೋಸ್ಟ್ ಲೆಕ್ಚರರ್ ಗುಡ್ ಮಾರ್ನಿಂಗ್ ಹೇಳ್ಕೊಂಡು ಹೋಗ್ತಾ ಇದ್ರೆ ಗುಡ್ ಮಾರ್ನಿಂಗ್ ಹೇಳದೆ ಮಾತು ಆಡಿಸದೆ ಅವನು ತಿರುಗಿಸ್ಕೊಂಡು ಆಕಾಶ ನೋಡ್ತಾ ಇದ್ದೀರಾ ನಿಮ್ಮನ್ನ ಹಿಂಗೆ ಬಿಟ್ರೆ ಸುಧಾರಣೆ ಆಗಲ್ಲ ನಿಮ್ಮ ಮೇಲೆ ಆಕ್ಷನ್ ತಗೋಬೇಕಾಗುತ್ತೆ ಸರ್ ಸರ್ ಏನ್ ಬೇಡ ಆಕ್ಷನ್ ತಗೋಬೇಡಿ ಸರ್ ಮತ್ತೆ ನೀನು ಆಕ್ಷನ್ 500 ತಗೊಳ್ಳಕಾಗುತ್ತೆ ನೀವು ಸಿಕ್ಕಿದಿ ಸಲ ನಾವೇ ತಗೋತೀವಿ ಸರ್ ಅಂದ್ರೆ ನಿಮ್ಮ ಮಾತಿನ ಅರ್ಥ ನಾನು ನಿಮಗೆ ತಲ್ಲೋ ಅಂತನಾ ಅಂಗಲ್ಲ ಸರ್ ನೀವು ಇಲ್ಲಿ ಮಾತಾಡ್ತಾ ನಿಂತ್ರೆ ಕ್ಲಾಸಿಗೆ ಟೈಮ್ ಆಗುತ್ತೆ ಬನ್ನಿ ಸರ್ ಏಯ್ ಅದು ನನ್ನ ಕ್ಲಾಸ್ ನನಗೆ ಗೊತ್ತು ಕಣೆ ನಾವು ಜ್ಞಾಪಿಸ್ತಾ ಇದೀವಿ ಸರ್ ಓ ಅಂದ್ರೆ ನಾನು ಮರಗುಳಿ ಅಂತ ನಾನು ನೀನು ಹೇಳೋದು ನಿಮ್ಮನ್ನ ಕ್ಲಾಸಿಗೆ ಕರ್ಕೊಂಡು ಹೋಗಣ ಅಂತ ಸರ್ ಓ ಅಂದ್ರೆ ನಾನು ಕ್ಲಾಸಿಗೆ ಬರಲ್ಲ ಅಂತ ಅನುಮಾನ ನನಗೆ ನಿಮಗೆ ಒಂದೊಂದು ಸಾರಿ ನೀವು ಪಕ್ಕದ ಕಾಲೇಜ್ ಹೋಗಿ ಬಿಡ್ತೀರಲ್ಲ ಸರ್ ಅಲ್ಲೂ ಪಾಠ ಮಾಡ್ತೀನಿ ಕಣೆಯ ಹೌದಾ ಸರ್ ಇದು ಪಾರ್ಟ್ ಟೈಮ್ ಅಥವಾ ಫುಲ್ ಟೈಮ್ ಸರ್ ಅದು ಪಾರ್ಟ್ ಟೈಮ್ ಇದು ಫುಲ್ ಟೈಮ್ ಸಂಬಳ ಎಷ್ಟು ಸರ್ ಎರಡು ಕಡೆ ಸೇರಿ 3692 ರೂಪಾಯಿ 80 ಪೈಸಾ ಪಿಎಫ್ ಕಟ್ ಮಾಡಿ ಫ್ಯಾಮಿಲಿ ಮೇಂಟೇನ್ ಆಗುತ್ತೆ ಸರ್ ಎಷ್ಟು ಜನ ಹೆಂಡತಿರು ಸರ್ ಎಷ್ಟು ಜನ ಮಕ್ಕಳು ಸರ್ ಎಂಡ್ ಎಷ್ಟು ಸರ್ ಎಣ್ಣೆ ಎಷ್ಟು ಸರ್ ಫೀಸ್ ಎಷ್ಟು ಸರ್ ಡೊನೇಷನ್ ಎಷ್ಟು ಸರ್ ಅಯ್ಯಯ್ಯ ಸುಮ್ಮನಿರಯ್ಯ ಇಷ್ಟರಲ್ಲೇ ಮೇಂಟೇನ್ ಮಾಡಕ ಆಗಲ್ಲ ಅಂತ ನಾನೇ ಊರೆಲ್ಲ ಸಾಲ ಮಾಡ್ಕೊಂಡು ತಿರುಗ್ತಾ ಇದೀನಿ ಬೆಳಗ್ಗೆ ಬೆಳಗ್ಗೆ ನನಗೆ ತಲೆ ತಿಂತೀರಾ ದೇವರ ನಿನ್ನನ್ನೇ ನಂಬಿದ್ದೀನಿ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಬರ್ತಡೇ ಅಲ್ಲ ಪಾಪ ಅವರೆಲ್ಲ ನನ್ನ ಲವರ್ಸ್ ಅಲ್ಲಿ ವಿಜಯ್ ನಿಂತ್ಕೊಂಡಿದ್ದೀನಿ ನಾನ್ ಬರ್ಲಪ್ಪ ಏ ಅವನ್ಗೆ ಯಾಕೆ ಹೆದರ್ಕೋತೀನ ಅಯ್ಯೋ
ನಿನಗೆ ಎಷ್ಟು ಸಲ ಹೇಳಿದಿನೋ ಚಿಟಕೆ ಹೊಡಿಬೇಡ ಅಂತ ನಿನಗೂ ಎಷ್ಟು ಸಲ ಹೇಳಿದಿನಿ ಸಲ್ಯೂಟ್ ಹೊಡೆದೋಬೇಕು ಅಂತ ಅದೇ ಟೇಪಾ ಅಲ್ಲ ಎದ್ರೇಟು ಓಕೆ ನಿನ್ನನ್ನ ನಾನು ದಿನ ಸಲ್ಯೂಟ್ ಹೊಡಿಬೇಕು ಅಷ್ಟೇ ತಾನೆ ಎಸ್ ಅಷ್ಟೇ ಸರಿ ನಿನಗೂ ನನಗೂ ಒನ್ ಚಾಲೆಂಜ್ ಈ ಸರ್ಕಲ್ ಒಳಗೆ ಪೆಪ್ಸಿ ಇಟ್ಟಿದ್ದೀನಿ ಇದನ್ನ ನೀನು ಕೈಯಲ್ಲಿ ಮುಟ್ಟ ಹಾಗೆ ಬಾಯಲ್ಲೇ ಕ್ಯಾಪ್ ತೆಗೆದು ಬಾಯಲ್ಲೇ ಎತ್ಕೊಂಡು ಕುಡಿಬೇಕು ನಿನಗೆ ಟೈಮು 60 ಸೆಕೆಂಡ್ಸ್ ಇದನ್ನ ಮಾಡಿ ತೋರಿಸು ಆಮೇಲೆ ನಿನಗೆ ಸಲ್ಯೂಟ್ ಹೊಡಿತೀನಿ ಆದ್ರೆ ನಂದು ಒಂದು ಕಂಡೀಷನ್ ನಾನು ಈ ಚಾಲೆಂಜ್ ಅಲ್ಲಿ ಗೆದ್ರೆ ನನಗೆ ಸಲ್ಯೂಟ್ ಮಾತ್ರ ಹೊಡೆಯೋದಲ್ಲ ಇಷ್ಟು ಜನರ ಮುಂದೆ ನನಗೆ ಕಿಸ್ ಕೂಡ ಕೊಡಬೇಕಾಗುತ್ತೆ ಈ ಚಾಲೆಂಜ್ ಒಪ್ಪಬೇಡ ಪ್ರಿಯ ತಾಕತ್ತಿದ್ರೆ ಒಪ್ಪಬೇಕಪ್ಪ ಏಯ್ ಫಿಟ್ಟಿಂಗ್ ಇಡಬೇಡವೋ ಬೋಲ್ಟ್ ಕಟ್ ಆಗಿಬಿಡುತ್ತೆ ನನ್ನ ಮಗನಿಗೆ ಅವನಿಗೆ ಏನು ರೂಪಕ್ಕೆ ಚಾಲೆಂಜ್ ಮಾಡಿದವಳು ನೀನು ನೀನು ಒಪ್ಪಬೇಕು ಏ ಪ್ರಿಯ ಬೇಡ ಬಾರೆ ಏ ಬಿಡ್ರೆ ಅವನ್ ಏನ್ ಕಿಸಿತಾನೆ ಐ ಆಮ್ ರೆಡಿ ಎಸ್ ನಾನು ರೆಡಿ ಹಾ ಸೋತ್ರೆ ನಾನು ನಿನಗೆ ಸಲ್ಯೂಟ್ ಹೊಡೆಯಲ್ಲ ನೀ ನನಗೆ ಸಲ್ಯೂಟ್ ಹೊಡಿಬೇಕು ಮರಿ ಚಾಲೆಂಜ್ ಮಾಡ್ತೀಯಾ ಫ್ರೆಂಡ್ಸ್ ಇನ್ಮೇಲೆ ನೀವು ಯಾರು ಇವನಿಗೆ ಸಲ್ಯೂಟ್ ಮಾಡಬೇಕಾಗಿಲ್ಲ ಇವನು ನನಗೆ ಸಲ್ಯೂಟ್ ಮಾಡ್ತಾನೆ ನೇಮಿಚಂದ್ರ ಕವಿಯ ಲೀಲಾವತಿ ಎಂಬ ಕಾವ್ಯದಲ್ಲಿ ಈ ಪದ್ಯವಿದೆ ಕವಿ ಕಲ್ಪನೆಯ ಶಕ್ತಿಯ ಪ್ರಶಂಸೆ ಇಲ್ಲಿದೆ ನಡೆದ ಕಾರ್ಯಗಳಾಗಿರಬಹುದು ಆದರೆ ಕಲ್ಪನಾ ವೈಭವವನ್ನು ಮೆರೆದ ಸೈಲೆನ್ಸ್ ವಾಟ್ ಇಸ್ ದಿಸ್ ನಾನ್ಸೆನ್ಸ್ ಪಾಠ ಕೇಳಕ್ಕೆ ಇಷ್ಟ ಇಲ್ದಿರೋರು ಹೊರಗಡೆ ಹೋಗ್ಬೋದು ಗೆಟ್ ಔಟ್ ಆದರೆ ಕಲ್ಪನಾ ವೈಭವವನ್ನು ಮೆರೆದ ಕವಿಗಳು ತಮ್ಮ ಕಾವ್ಯಗಳಲ್ಲಿ ಅಂತಹ ಯಾರದು ಸೌಂಡ್ ಮಾಡಿದ್ದು ಯಾರು ಹೇಳಿ ಯಾರು ಅಂತ ಹೇಳದೆ ಇದ್ರೆ ಕ್ಲಾಸ್ ಮುಗಿಯೋರ್ಗು ಎಲ್ಲರೂ ಎದ್ದು ನಿಂತ್ಕೋಬೇಕಾಗುತ್ತೆ ಇವನೇ ಮೇಡಮ್ ಕಿರ್ಚಿದ್ದು ನಾನಲ್ಲ ಕಣೋ ಗುದ್ದು ಬಿಡ್ತೀನಿ ನಾನಲ್ಲ ಮೇಡಮ್ ಗೆಟ್ ಅಪ್ ಆತರ ಅರ್ಚೋ ಪ್ರಾಣಿ ಯಾವುದು ಮೇಕೆ ಮೇಡಮ್ ಮೇಕೆ ತರ ಅರ್ಚದ ಮೇಲೆ ಮೇಕೆ ಕ್ಲಾಸ್ ಅಲ್ಲಿ ಇರಬಾರ್ದು ನಾನಲ್ಲ ಮೇಡಮ್ ಶಟ್ ಅಪ್ ನಾನು ಕೊಡೋ ಪನಿಷ್ಮೆಂಟ್ ಏನು ಅಂತ ಗೊತ್ತು ತಾನೆ ಗೊತ್ತು ಮೇಡಮ್ ಮೆಟ್ಲತ್ತದು ಮೆಟ್ಲಿಳಿಯೋದು ಕ್ಲಾಸ್ ಮುಗಿಯೋರ್ಗು ಅದನ್ನೇ ಮಾಡ್ತಾ ಇರು ಗೆಟ್ ಔಟ್ ಗೆಟ್ ಔಟ್ ಫ್ರಮ್ ಹಿಯರ್ ಇವರೆಲ್ಲ ನಿಜವಾಗ್ಲೂ ನನ್ ಸ್ಟೂಡೆಂಟ್ಸ್ ಒಂದೇ ಒಂದು ಕೂಗಿಗೆ ಸೈಲೆಂಟ್ ಆಗ್ಬಿಟ್ರು ಅಂತಂದ್ರೆ ಇಷ್ಟು ವರ್ಷ ಲೆಕ್ಚರ್ ಆಗಿದ್ದಕ್ಕೆ ಸಾರ್ಥ ಆಯ್ತು ಇವತ್ತು ನಾನು ಏನ್ ಹೇಳ್ಬೇಕು ಅಂತಿದ್ದೀನಿ ಅಂತಂದ್ರೆ ಯಾಕ್ರಯ್ಯ ನನ್ನ ಪಾಠ ಅಷ್ಟು ಕರ್ಕಶವಾಗಿರುತ್ತೆ ಬೇಡಪ್ಪ ಬೇಡ ಹೇಳಬೇಡಿ ನೀವು ಹೇಳದೆ ಹೋದ್ರೂ ತಿಳ್ಕೊಳ್ಳೋ ಕೆಪಾಸಿಟಿ ನನಗಿದೆ ಆದ್ರೆ ಒಂದು ರಿಕ್ವೆಸ್ಟ್ ಒಂದೇ ಒಂದು ಕಣಯ್ಯ ಒಂದೇ 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 ಒಂದಪ್ಪ ವಡಿಬೇಡ ಹಂಗಾರೆ ಹೇಳ್ಕೊಳ್ಳಿ ನಾನೊಂದು ಪದ್ಯ ಬರ್ದಿದ್ದೀನಿ ಇಂಗ್ಲಿಷ್ ಅಲ್ಲಿ ಅದನ್ನೇನಾರು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ಬಿಟ್ರೆ ಹೋಗ್ಲಿ ನಿಮಗೆ ಹೇಳ್ತೀನಿ ಕೇಳಿಸ್ಕೊಳ್ಳಿ ನಾನು ಲವ್ ಬಗ್ಗೆ ಒಂದು ಲೇಖನ ಬರೆದಿದ್ದೀನಿ ಲವ್ ಹೆಂಗ್ ಮಾಡೋದು ಲೈನ್ ಹೆಂಗ್ ಹೊಡಿಯೋದು ಯಾವ ಹುಡುಗಿಗೆ ಹೆಂಗ್ ಬಿಸ್ಕತ್ ಹಾಕಿದ್ರೆ ಬೆಸ್ಟ್ ಬೀಳ್ತಾಳೆ ಅಂತಂದ್ರೆ ಬ್ಯಾ ಅಂತ ಬಾಯ್ ಬಿಟ್ಕೊಂಡು ಕೇಳ್ತಾರೆ ಏನ್ ಹುಡುಗರು ಏನ್ ಕಾಲೇಜು ಏನ್ ಎಜುಕೇಶನ್ ಸಿಸ್ಟಮ್ ಎಲ್ಲ ಎಕ್ಕುಟ್ಟು ಲವ್ ಅಂತಂದ್ರೆ ಏನ್ ಹೇಳಿ ನೋಡೋಣ ಪ್ಯಾಷನ್
ಬರೀ ಕಿರಿಕು ಸರ್ ನೋ ಬರೀ ಚೀಟಿಂಗ್ ಸರ್ ಕರೆಕ್ಟ್ ಆಗಿ ಹೇಳ್ದೆ ಮಗ ನೋ 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 ಎಕ್ಸ್ಕ್ಯೂಸ್ ಮೀ ಸರ್ ಲವ್ ಅಂದ್ರೆ ಸ್ನೇಹ ನಂಬಿಕೆ ಪ್ರಾಮಾಣಿಕತೆ ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಂಡು ಆರಾಧಿಸ್ಕೊಂಡು ಅನುಸರಿಸ್ಕೊಂಡು ಒಟ್ಟಿಗೆ ಬಾಳೋಂತ ಶಕ್ತಿ ದಟ್ಸ್ ಲವ್ ಸರ್ ವಾವ್ ಎಕ್ಸಲೆಂಟ್ ಸೂಪರ್ ಸೂಪರ್